ಗ್ರಾಮೀಣ ಭಾಗದ ರೈತಾಪಿ ವರ್ಗದವರು ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡುವ ಜೊತೆಗೆ ಆರ್ಥಿಕವಾಗಿ ಸದೃಢರಾಗುವುದು ಅಗತ್ಯ ಎಂದು ಶಾಸಕ ಏಮಂಜು ತಿಳಿಸಿದರು. ಅರಕಲಗೂಡು ತಾಲೂಕಿನ ಇಬ್ಬಡಿ ಗ್ರಾಮದಲ್ಲಿ ಇತ್ತೀಚೆಗೆ ನಡೆದ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಾಲಯದ 3ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕೃಷಿಕರ ಮಕ್ಕಳಿಗೆ ಹೆಣ್ಣು ದುರ್ಗದ ಪರಿಸ್ಥಿತಿ ಏರ್ಪಟ್ಟಿರುವುದು ಅತ್ಯಂತ ನೋವಿನ ಸಂಗತಿ. ಭ್ರೂಣ ಹತ್ಯೆಯಂತಹ ಕೃತ್ಯದ ಪರಿಣಾಮ ಇಂದು ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆಯಾಗಿ ಮದುವೆಗೆ ಹೆಣ್ಣುಗಳು ದೊರಕದಂತಾಗಿದೆ. ಇಂತಹ ಕೃತ್ಯದ ವಿರುದ್ಧ ಜನರು ಇನ್ನಾದರೂ ಜಾಗೃತರಾಗಬೇಕು. ದೇವಾಲಯದ ವಾರ್ಷಿಕೋತ್ಸವ ಪ್ರಯುಕ್ತ ಸಾಮಾಜಿಕ ಕಾರ್ಯಗಳನ್ನು ಕೈಗೊಂಡಿರುವುದು ಇತರರಿಗೆ ಮಾದರಿಯಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದ ಆದಿಚುಂಚನಗಿರಿ ಹಾಸನ ಶಾಖಾ ಮಠದ ಶಂಭುನಾಥ ಸ್ವಾಮೀಜಿ, ಶಿಕ್ಷಣ ಮತ್ತು ಸಂಸ್ಕಾರ ಜೊತೆಯಾಗಿ ಸಾಗಿದಾಗ ಸಮಾಜಮುಖಿ ಕಾರ್ಯಗಳು ಸಾಕಾರಗೊಳ್ಳಲು ಸಾಧ್ಯ. ಗ್ರಾಮದ ಹಳೆಯ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಗೆ ನೂತನ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಿರುವುದು ಉತ್ತಮ ಕಾರ್ಯ ಎಂದರು. ಭಾರಿ ಸಂತೋಷ ಆಯಿತು, ಸರ್ಕಾರಕ್ಕೆ ಧನ್ಯವಾದಗಳು. ಯಾಕೆ ಅಂತ ಕೇಳಿದ್ರೆ ನಮ್ಮ ದೇವಸ್ಥಾನ ಆಲಯ ಜಾಸ್ತಿ ಆಗಿದೆ, ಭಕ್ತಾದಿಗಳು ಬರೋರು ಜಾಸ್ತಿ ಆಗಿದ್ದಾರೆ ಅಂತಕ್ಕಂಥದ್ದು. ಈ ರೀತಿ ಕಾರ್ಯಕ್ರಮ ಆಗ್ತಿದ್ದಾರ, ಆ ಕಾರ್ಯಕ್ರಮಕ್ಕೂ ನಮ್ಮ ಹೆಣ್ಣುಮಕ್ಕಳು ತಾಯಿಯಂದಿರು ಅಕ್ಕಂದಿರು ಊರಿನ ಒಂದು ಇದಕ್ಕೆ ಸಹಕಾರ ಮಾಡಿ ಊರಿನ ಗೌರವ ಹೆಚ್ಚಿಸ್ಕೊಳ್ಳಿ, ಒಳ್ಳೇದಾಗಲಿ. ಮಕ್ಕಳು ನಮ್ದೇನಪ್ಪ ರೈತಾಪಿ ವರ್ಗದವ್ರಿಗೆ ಮದುವೆ ಮಾಡಿ ಅಂತ ಒಂದು ಬೇಕೋಬೇಡಿ. ನಾನು ಒಬ್ಬ ರೈತರ ಮಗ, ನೀವು ರೈತರ ಮಗ, ಇಲ್ಲಿರ್ತಕ್ಕಂತ ಎಲ್ಲರೂ ರೈತರ ಮಕ್ಕಳೇ. ಒಂದು ಬರ್ಕೊಬೇಡಿ, ಇವತ್ತು ಆಂಜನೇಯ ಇದನ್ನು ಹೇಳ್ತೀನಿ, 5 ವರ್ಷ ಇರ್ಬೋದು, 10 ವರ್ಷ ಇರ್ಬೋದು, ಮುಂದೆ ಯಾರು ಜಮೀನು ಇಟ್ಕೊಂಡು ಯಾವನು ಇರ್ತಾನೆ ರೈತ, ಅವನೇ ಈ ದೇಶದ ದೊಡ್ಡ ಮನುಷ್ಯ ಆಗುತ್ತದೆ ಅಂತಂದ್ರೆ ಯಾರು ಮಾಡಿದ್ರು. ಮತ್ತು ಗೌರವ ಕೊಡ್ತಕ್ಕಂಥದ್ದು ರೈತರು ಕೊಡ್ತಕ್ಕಂಥದ್ದು ಆಗ್ಬೇಕು ಅಂತ ಹೇಳ್ಬೇಕು ಅಂತ ನೀವೆಲ್ಲರೂ ಒಳ್ಳೇದು ಮಾಡಿ ಇಷ್ಟಪಟ್ಟು ತರವಾಗ ಬಂದಿದ್ದಕ್ಕೆ ಕ್ಷಮೆಯನ್ನು ಕೋರಿ ಇಲ್ಲಿ ಬೆನಿಫಿಷಿಯರ್ಸ್ ಚಿಕ್ಕ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ರವಿ, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯ ಕೃಷ್ಣೇಗೌಡ, ಮುಖಂಡರಾದ ಮೂರ್ತಿ ಅರಸ್, ಶಿವನಂಜೇಗೌಡ, ಮುದ್ದೇಗೌಡ, ಶೈಲಾ, ಕಮಲಮ್ಮ, ಸಾವಿತ್ರಮ್ಮ ಹಾಗೂ ಗ್ರಾಮಸ್ಥರಿದ್ದರು.